ಮೆಟೀರಿಯಲ್ ಹ್ಯಾಂಡ್ ಓವರ್ ಮಾಡ್ತೀನಿ, ಮೆಟೀರಿಯಲ್ ಅಲ್ಲ. ಇವಾಗ ನಮ್ಗೆ ಗಾಡಿನೂ ಇಲ್ಲ, ಅದೇ ರೀತಿ ಏಟ್ ಆಗಿದೆ. ಏನೋ ನಿಮ್ ಕಡೆಯಿಂದ ಸಪೋರ್ಟ್ ಏನ್ ಸಿಗುತ್ತೆ ಅಂತ. ಅಲ್ಲ, ಪದೇ ಪದೇ ನೀವು ಐಟಮ್ ಬಗ್ಗೆ ಮಾತಾಡ್ತಾ ಇದೀರಾ, ನಮ್ ಬಗ್ಗೆ ರೆಸ್ಪಾನ್ಸ್ ಇಲ್ವಾ ನಿಮ್ಗೆ? ನನಗೆ ನಡಿಯಕ್ ಆಗ್ತಲ್ಲ, ಅದೇ ರೀತಿ ಗಾಡಿ ಸ್ಪೀಡ್ ಆಗಿದೆ. ನಾನು ಹೇಗ್ ಹೋಗ್ಲಿ, ಹೇಗ್ ಮಾಡ್ಲಿ ಹೇಳಿ? ಒಂದು 63 ರೂಪಾಯಿ ಆರ್ಡರ್ ಬರ್ತಾಯ್ತೆ, ಎತ್ಕೊಂಡ್ಬಿಡೋಣ. ಜಾಲಳಿ HMT, ಜಾಲಳಿಯಿಂದ ಜಾಲಳಿ ಯಾರೋ ತಗೋತಾರ, ಎತ್ಕೊಂಡೆ. ಓಕೆ, ಇವಾಗ ಎಲ್ಲಿದ್ದೀನಿ ಅಪ್ಪ ಅಂತಂದರೆ, ಓಹೋ ಇಲ್ಲೇ ಪಕ್ಕದಲ್ಲೇ ಐತೆ. ಇದು ಯಾವ ಕಡೆಗೆ? ಓ, ಜಾಲಳಿ ಕಡೆಗೆ ಹೋಗ್ಬೇಕ ನಾನು? ಯಾವ ಕಡೆಗೆ? Q3 ಫುಡ್ ಅಲ್ಲಿ ಹೋಗ್ಬೇಕಾ? ಬನ್ನಿ, ಇವಾಗ ಪಿಕಪ್ ಲೊಕೇಶನ್ಗೆ ಹೋಗೋಣ. ಪಿಕಪ್ ಲೊಕೇಶನ್ನು ಇಲ್ಲಿಂದ ಎಷ್ಟು ಇದೆ? ಒಂದು 5 ನಿಮಿಷ ಆಗ್ಬೋದು ಅಷ್ಟೇ, 2 ನಿಮಿಷ. ಬಟ್ ಒನ್ ವೇ ಇದೆ ಅನಿಸುತ್ತೆ, ನೋಡಬೇಕು ಏನಾಗುತ್ತೆ ಅಂತೇಳ್ಬಿಟ್ಟು. ಇಲ್ಲೇ ಇದ್ದೀನಿ. ಇಲ್ಲಿಂದ ಎಷ್ಟಿದೆಯಪ್ಪ ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅದು ತಗೊಳಕ್ಕೆ. ಎಷ್ಟು? 2 ಕಿಲೋಮೀಟ್ರಾ? 2 ಕಿಲೋಮೀಟ್ರ್ ತೋರಿಸ್ತಾ ಇದೆ ಪಿಕಪ್. ಓಹೋ, ಯೂಟರ್ನ್ ಮಾಡ್ಕೊಂಡು ತೊಗೊಂಬರಕ್ಕೆ ಹೇಳ್ತಾ ಇದೆ. ಬನ್ನಿ, ಯೂಟರ್ನ್ ಏನು ಮಾಡ್ಕೊಳ್ಳೋದು ಬೇಡ, ಹಿಂಗೆ ಹೋಗೋಣ ಫಸ್ಟ್. ಸತ್ತಾಳ ಆತಾಳ ಓಕೆ ಸ್ನೇಹಿತರೆ, ಆ ಕಡೆ ಗಾಡಿ ಹಾಕಿದ್ದೀನಿ, ಆ ಕಡೆ ಯೂಟರ್ನ್ ತೊಗೊಂಬರ್ಬೇಕು ಅನ್ಸುತ್ತೆ. ಸ್ಟಾರ್ಟ್ ಟ್ರಿಪ್ ಕೊಟ್ಬಿಡೋಣ. ಹಿಂಗೆ ಬಂದರೆ 2.6 ಕಿಲೋಮೀಟರ್ ಆಗುತ್ತೆ. ಬನ್ನಿ, ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗೋಣ, ಇಟ್ಕೊಳ್ಳೋಣ. ಸ್ನೇಹಿತರೆ, ಇದೊಂದು ಎಕ್ಸ್ಪೆರಿಮೆಂಟ್ ವಿಡಿಯೋ ಇರುತ್ತೆ, ಇದೊಂದು ಸ್ಕ್ರಿಪ್ಟೆಡ್ ವಿಡಿಯೋ. ಏನಪ್ಪ ಅಂದರೆ, ಇವಾಗ ನಾನು ಒಂದು ಫುಡ್ನ ಅಂದರೆ ಏನು ಪೋರ್ಟರಲ್ಲಿ ಏನು ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತೇಳ್ಬಿಟ್ಟು ಒಂದು ಕಸ್ಟಮರ್ ಸಪೋರ್ಟ್ಗೆ ಕಾಲ್ ಮಾಡಿ ಅವ್ರ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತೇಳಿ ನೋಡೋಣ ಕಸ್ಟಮರ್ ಸಪೋರ್ಟ್ಗೆ. ಇವಾಗ ಏನಪ್ಪ ಅಂದರೆ, ಫಸ್ಟಿಗೆ ನಾವು ಇದನ್ನ ಹಾಕೊಂಡ್ಬಿಡೋಣ. ಸ್ಕ್ರೀನ್ ರೆಕಾರ್ಡ್ ಎಲ್ಲಿದೆ? ಎಲ್ಲಿದೆಯಪ್ಪ ಸ್ಕ್ರೀನ್ ರೆಕಾರ್ಡರ್? ಸ್ಕ್ರೀನ್ ರೆಕಾರ್ಡು ಆನ್ ಮಾಡ್ಕೊಂಡಿದ್ದೀನಿ, ಇವಾಗ ಆನ್ ಆಗಿದೆ. ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ಏನಪ್ಪ ಅಂತಂದರೆ, ಇಲ್ಲಿ ನಾನು ಸಪೋರ್ಟ್ ಪೋರ್ಟರ್ ಸಪೋರ್ಟ್ ಅಂತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಚಾಟ್ ಆರಂಭಿಸಿ ಅಂತ ಬರುತ್ತೆ. ಓಕೆ, ಚಾಟ್ ಆರಂಭಿಸಿ ಅಂತ ತಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನೋಡ್ಬೋದು, ಶುಲ್ಕ ಸಂಬಂಧಿತ ಇದೆ. ಅದೇ ರೀತಿ ಏನಪ್ಪ ಅಂತಂದರೆ, ಇದನ್ನ ಮೇಲೆ ತೊಗೊಂಡು ಇದನ್ನ ಕಳಿಸ್ಕೊಡೋಣ ಫಸ್ಟು. ಗ್ರಾಹಕರ ಹೆಚ್ಚುವರಿ ಇದೆ, ನಿಮ್ಮ ಪಾಲುದಾರರ ಬೇರೆ ಏನಾದರೂ ಸಹಾಯ ಬೇಕೇ ಅಂತಿದೆ. ಓಕೆ, ವಾಹನದ ಸ್ಥಗಿತಕ್ಕೆ ಕಾರಣ ಆರ್ಡರನ್ನು ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲ, ಅದನ್ನು ಕ್ಯಾನ್ಸಲ್ಗೊಳಿಸಲು ಅಂತಿದೆ. ಅದೇ ರೀತಿ ಬೇರೆ ಏನಾದರೂ ಸಹಾಯ ಬೇಕಂತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಅವ್ರ ಕಡೆಯಿಂದ ಕಾಲ್ ಬರುತ್ತೆ, ನಿಮ್ಮ ವಿನಂತಿಯನ್ನು ಯಶಸ್ವಿಯಾದ ತಂಡವು ನಿಮಗೆ ಶೀಘ್ರದಲ್ಲೇ ಕಾಲ್ ಮಾಡಲಿದೆ ಅಂತೆ. ನೋಡೋಣ, ಇವಾಗ ಕಾಲ್ ಬಂದಿದೆ, ನಂದು ಇನ್ನೊಂದು ನಂಬರ್ಗೆ ಬರುತ್ತೆ. ಇವಾಗ ನಾನು ಅದನ್ನ ಪಿಕ್ ಮಾಡ್ತೀನಿ. ಮೇಡಮ್, ಈಗ ತಾನೇ ಒಂದು ಪಿಕ್ ಮಾಡ್ದಲ್ಲ, ಅದು ಆಕ್ಸಿಡೆಂಟ್ ಆಗಿದೆ ಮೇಡಮ್ ಇಲ್ಲಿ ಸಿಕ್ಕಿದಾಗೆ. ಹಲೋ ಮೇಡಮ್, ಅದು ಒಂದು ಆಕ್ಸಿಡೆಂಟ್ ಆಗಿದೆ, ಸ್ಕಿಡ್ ಆಗಿ ಬಿದ್ದುಬಿಟ್ಟೆ. ಇದು ಮಟ್ಗಾಡ್ ಸ್ವಲ್ಪ ಇದಾಗಿದೆ, ಹೋಗೋಕ್ಕಾಗಲ್ಲ ಮೇಡಮ್. ಇದು ಬೇರೆ ಯಾರಿಗಾದ್ರು ಅಸೈನ್ ಮಾಡ್ತೀರಾ ಹಂಗೆ? ಓಕೆ, ಅಲ್ಲ ಮೇಡಮ್, ನಾನು ಪಿಕಪ್ ಮಾಡಿದ್ದೀನಿ ಆಲ್ರೆಡಿ. ಏ ಮೇಡಮ್, ಹಾಂ, ಗಾಡಿ
ಸರ್ ಅದು ಫಿಶ್ ಇತ್ತಲ್ಲ ಸರ್, ಮಂಗಳೂರು ಫಿಶ್. ಮಂಗಳೂರು ಫಿಶ್ ಇಂದ ಸರ್. ಹಾ ಹೌದು ಹೌದು. ಅದೇ ರೋಡ್ ಅಲ್ಲಿ ಸರ್. ರಿಟರ್ನ್ ಗಾಡಿ ಇದಾಗಿದೆ ಸರ್, ಕಿಟ್ಟಾಗಿ ಮಟ್ಗಾಡಿ ಎಲ್ಲ ಇದಾಗಿದೆ. ಅದಕ್ಕೆ ನೀನೇನ್ ಮಾಡೋದು ಇವಾಗ? ಅದೇ ಇಲ್ಲ ನಂಗೆ ಇಲ್ಲ. ಅದಕ್ಕೆ ಒಂದು ಒಂದು 500 ಮೀಟರ್ ಅಷ್ಟೇ ಬಂದಿದ್ದೀನಿ ಮೇಡಮ್. ಸರ್ ಏಟಾಗಿದೆ ಸರ್ ಕಾಲ್ಗೆ. ಓಕೆ ಮೇಡಮ್, ಆಯ್ತು. ಯಾವ ನಂಬರ್ ಮೇಡಮ್ ಅದು? ಮೇಡಮ್ ಇದು ಇವಾಗ ಏನು, ಇವಾಗ ಏನು ಆಪ್ಷನ್ ಇದೆ ಮೇಡಮ್ ಇಲ್ಲಿ ನಮಗೆ, ಏನು ಬೇರೆ ಹೋಗೋಕ್ಕೆ ಏನಾದ್ರು? ಮೇಡಮ್ ಅಲ್ಲ ಅಲ್ಲ, ಮೆಟೀರಿಯಲ್ ಹ್ಯಾಂಡ್ ಓವರ್ ಮಾಡ್ತೀನಿ, ಮೆಟೀರಿಯಲ್ ಅಲ್ಲ. ಇವಾಗ ನಮಗೆ ಗಾಡಿನೂ ಇಲ್ಲ, ಅದೇ ರೀತಿ ಏಟಾಗಿದೆ. ಏನೋ ನಿಮ್ಮ ಕಡೆಯಿಂದ ಸಪೋರ್ಟ್ ಏನು ಸಿಗುತ್ತೆ ಅಂತ? ಆಕ್ಸಿಡೆಂಟ್ ಇನ್ಸೂರೆನ್ಸ್ ಏನೂ ಇಲ್ವಾ ನಿಮ್ಮ ಪೋರ್ಟ್ರಲ್ಲಿ? ಮತ್ತೆ ಪಾರ್ಟ್ನರ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಹೆಂಗೆ ಮೇಡಮ್? ಅದೇ ಮೇಡಮ್, ಏನಾದ್ರು ಆದರೆ ಏನು ಗತಿ ಅಂತ ನಾನು ಕೇಳ್ತಾ ಇರೋದೀಗ. ಅಂದ್ರೆ ನಿಮ್ ಕಡೆಯಿಂದ ಏನೋ ಅಲ್ಲ ಮೇಡಮ್, ಇವಾಗ ಏನ್ ಮಾಡ್ಲಿ ನಾನು ಹೇಳಿ, ಇಲ್ಲ ಕುತ್ಕೋಲ್ಲ ನೀವು. ಇವಾಗ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರಾ? ಇಲ್ಲ, ಇವಾಗ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ ಇಲ್ಲ ಮೇಡಮ್. ಯಾರಿಗೆ ಮೇಡಮ್? ಓಕೆ ಓಕೆ. ಇವಾಗ ಅಲ್ಲ, ನಾನು ಇವಾಗ ಹಂಗೆ ಲೈನಲ್ಲಿ ಇರ್ತೀರಾ ಹಂಗಾರೆ ಕಳಿಸೋವರೆಗು ಲೊಕೇಶನ್ನು? ಸರಿ ಮೇಡಮ್, ಆಯ್ತು, ವೇಟ್ ಮಾಡ್ತೀನಿ. ನೋಡ್ರಿ, ಯಾವುದೇ ರೀತಿ ಇನ್ಸೂರೆನ್ಸ್ ಇಲ್ಲ ಅಂತೆ ಇವರೇ ಹೇಳಿದ್ರು ನಮಗೆ. ಹಾಂ, ಇನ್ಮೇಲೆ ನಾವು ಯೋಚನೆ ಮಾಡಬೇಕು. ಹಾಂ, ಮಾಡೋಕ್ಕೂ ಮುಂಚೆ ಕಾಲ್ ಬಂತು, ಮತ್ತೊಂದು ಕಾಲ್ ಬರ್ತಾ ಇದೆ ರೀ. ಹಲೋ, ನಮಸ್ಕಾರ, ನಾನು ಅರ್ಚನಾ ಪೋರ್ಟಲ್ನಿಂದ ಕರೆ ಮಾಡ್ತಾ ಇದ್ದೀನಿ. ನಾನು ಮಾತಾಡಿರೋದು ಗಜಾನಂದ್ ಅವ್ರ ಜೊತೆನಾ? ಹೌದು. ನಿಮ್ಮ ಹೆಸರನ್ನ ಕನ್ಫರ್ಮ್ ಮಾಡೋದಕ್ಕಾಗಿ ತುಂಬಾನೇ ಧನ್ಯವಾದ ಸರ್. ನನಗೆ ಚೆಕ್ ಮಾಡ್ತಾರೆ ಪ್ರಕಾರ, ನೀವು ಒಂದು ಟಿಕೆಟ್ ಫ್ಲೈಟ್ ಮಾಡಿದೀರಾ 11:41 ನಿಮ್ಮ ವೆಹಿಕಲ್ ಬಂದು ರಿಪೇರ್ ಆಗಿದೆ ಅಂತ ಹೇಳ್ಬೇಕು. ವೆಹಿಕಲ್ ರಿಪೇರ್ ಅಲ್ಲ ಮೇಡಮ್, ಆಕ್ಸಿಡೆಂಟ್ ಆಗಿದೆ. ಓಕೆ, ಸಾರಿ ಫಾರ್ ಇನ್ಕನ್ವೀನಿಯನ್ಸ್ ಸರ್. ಸರ್, ಇವಾಗ ಐಟಮ್ ನಿಮ್ಮ ಹತ್ರ ಇದೆಯಾ? ದಯವಿಟ್ಟು ಸ್ವಲ್ಪ ಕನ್ಫರ್ಮ್ ಮಾಡ್ತೀರಾ? ಐಟಮ್ ಇದೆ. ಓಕೆ ಸರ್, ಇದನ್ನ ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಿದ್ದಾರಾ? ತಗೊಂಡ್ಬಿಟ್ಟು ಇನ್ಫಾರ್ಮ್ ಆಗಿದೆ ಅವರು, ಕಸ್ಟಮರ್ ಅವ್ರಿಗೆ ಬೇಕು ಬೇರೆ ಬುಕ್ ಮಾಡ್ತಾರಂತೆ. ಇವಾಗ ನಾನು ಲೊಕೇಶನ್ ಕಳಿಸ್ತಾ ಇದ್ದೀನಿ ಅವ್ರಿಗೆ. ಆಯ್ತು ಸರ್, ಲೊಕೇಶನ್ ಕಳಿಸಿದ್ದೀನಿ ಮೇಡಮ್. ದಯವಿಟ್ಟು ವರಿ ಮಾಡ್ಕೋಬೇಡಿ. ಅಂಡ್ ಇವಾಗ ನೀವು ಟ್ರಿಪ್ ಲೈವ್ ಅಲ್ಲಿ ಇದ್ದೀರಾ, ವೇಟ್ ಮಾಡಿ. ಒನ್ಸ್ ಅದು ಸೆಕೆಂಡ್ ಪಾರ್ಟ್ನರ್ ಏನಿರ್ತಾರೆ ಅವ್ರು ಬುಕ್ ಮಾಡಿರ್ತಾರೆ, ಅವ್ರು ಬರತ್ತಂತ ದಯವಿಟ್ಟು ನೀವು ವೇಟ್ ಮಾಡ್ಬೇಕಾಗಿರುತ್ತೆ. ಒನ್ಸ್ ಅವ್ರು ಬಂದಾದ ನಂತರ ಲೋಡಿಂಗ್ ಮತ್ತೆ ಅನ್ಲೋಡಿಂಗ್ ನಿಮ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅಂದ್ರೆ ಇಲ್ಲಿಂದ ಲೋಡ್ ಮಾಡಿ ಅನ್ಲೋಡ್ ಮಾಡಿ ಅವ್ರಿಗೆ ಲೋಡ್ ಮಾಡಿ ಕೊಟ್ಬಿಟ್ಟು ಅದಾದ ನಂತರ ಟ್ರಿಪ್ ನ ಎಂಡ್ ಮಾಡಿ
ಮೇಡಮ್ ಒಂದ್ ನಿಮಿಷ, ಇವಾಗ ನಿಮ್ಗೆ ಗಾಡಿ ಸ್ಕಿಡ್ ಆಗಿ ಮಟ್ಗಾಡಿ ಎಲ್ಲ ಗಾಡಿ ಮೂವ್ ಆಗ್ತಾ ಇಲ್ಲ, ಮತ್ತೆ ಕಾಲ್ಗು ಏಟ್ ಆಗಿದೆ, ಇವಾಗ ನಿಮ್ ಕಡೆಯಿಂದ ಏನ್ ಸಪೋರ್ಟ್ ಸಿಗುತ್ತೆ? ಆ ರೀತಿ ಏನು ಸಪೋರ್ಟ್ ಇಲ್ವಾ ಮೇಡಮ್? ಇಲ್ಲ ಅಲ್ಲ ಮೇಡಮ್, ನನ್ಗೆ ಏನಾರು ಈಗ ಎಮರ್ಜೆನ್ಸಿ ಏನಾರು ಹೆಚ್ಚು ಕಡಿಮೆ ಆದ್ರೆ ಯಾರು ಮೇಡಮ್ ಗತಿ? ಓಕೆ, ಈಗ ನೀವೇ ಇಷ್ಟೇ ಯೋಚನೆ ಮಾಡಿ ಮೇಡಮ್, ಇವಾಗ ನನಗೆ ನಡಿಯಕ್ ಆಗ್ತಲ್ಲ, ಅದೇ ರೀತಿ ಗಾಡಿ ಸ್ಪೀಡ್ ಆಗಿದೆ, ಇವಾಗ ನಾನು ಹೇಗ್ ಹೋಗ್ಲಿ ಹೇಗ್ ಮಾಡ್ಲಿ ಹೇಳಿ? ಮೇಡಮ್ ಬರೇ ಅಲ್ಲ, ಪದೇ ಪದೇ ನೀವು ಐಟಮ್ ಬಗ್ಗೆ ಮಾತಾಡ್ತಾ ಇದೀರಾ, ನಮ್ ಬಗ್ಗೆ ರೆಸ್ಪಾನ್ಸ್ ಇಲ್ವಾ ನಿಮ್ಗೆ? ಅಲ್ಲ ಸಾರಿ ಅಲ್ಲ ಮೇಡಮ್, ಇವಾಗ ಐಟಮ್ ಹೋದ್ರೆ ಇನ್ನೊಂದ್ಸತಿ ತರ್ಬೋದು, ನಮ್ಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಹೇಳಿ. ಈಗ ನನಗೆ ಅಲ್ಲ, ನನಗೆ ಹೆಂಗ್ ಗೊತ್ತಾಗುತ್ತೆ ಮೇಡಮ್ ಇದು ಕಸ್ಟಮರ್ ಬುಕ್ ಮಾಡಿದಾರ ಇಲ್ವಾ ಏನು ಎತ್ತ ಅಂತ? ಹಾ, ಇನ್ಫಾರ್ಮ್ ಮಾಡಿದೀನಿ, ಲೊಕೇಶನ್ ಕಳ್ಸಿದೀನಿ, ಅವ್ರು ನೋಡಿಲ್ಲ ಇನ್ನು. ಓಕೆ, ಕಸ್ಟಮರ್ ಒಂದ್ಸತಿ ಹಾಕಿ. ಹಲೋ, ಇವಾಗ ಮೇಡಮ್ ನನಗೆ ಇದು ಆರ್ಡರ್ ಕ್ಯಾನ್ಸಲ್ ಆಗತ್ತಾ, ಏನು ನಾನು ಡೆಲಿವರಿ ಕೊಡಬೇಕಾ? ಮೇಡಮ್ ನಾನು ಅಲ್ಲ, ನಾನ್ ಟ್ರಿಪ್ ಎಂಡ್ ಮಾಡಿದ್ರೆ ಅದು ಕ್ಯಾಶ್ ಕಲೆಕ್ಟ್ ಅಂತ ಆಗುತ್ತಲ್ಲ? ನೋಡ್ರಿ ಯಾರೆಲ್ಲ ಇದ್ರ ನೋಡ್ರಿ, ಗೊತ್ತಾಯ್ತಾ, ಯಾವ್ದೇ ರೀತಿ ಇನ್ಸೂರೆನ್ಸ್ ಇಲ್ಲ, ಅವ್ರಿಗೆ ಐಟಮ್ ಮುಖ್ಯ. ನಾವು ಆಕ್ಸಿಡೆಂಟ್ ಆಗಿ ಬಿದ್ರು ಅಷ್ಟೇ, ಏನಾದರೂ ಅಷ್ಟೇ, ನಮಗೆ ಅವ್ರಿಗೆ ನಾವು ಮುಖ್ಯ ಅಲ್ಲ, ಗೊತ್ತಾಯ್ತಾ? ಇಷ್ಟೇ, ಎಲ್ಲ ಕಂಪ್ನಿಗಳ ಹಣೆ ಬರೋನು ಇಷ್ಟೇ, ಯಾರೋ ಪಾರ್ಟ್ನರ್ ಬರ್ತಾರಂತೆ, ಅವ್ರಿಗೆ ಕೈಗೆ ಕೊಟ್ಟಮೇಲೆ ನಾವು ಇದನ್ನ ಡೆಲಿವರಿ ಕೊಡಬೇಕಂತೆ. ವೇಟ್ ಮಾಡೋಣ. ಎಲ್ಲಿ ಹೌದಾ, ತಗೊಳ್ಳಿ, ಇದೆಲ್ಲಿ ಹೇಳಿ ಲೊಕೇಶನ್. ಓಕೆ, ಇವಾಗ ಅವ್ರಿಗೆ ಕೊಟ್ಟಾಯ್ತು, ಅವ್ರು ತೊಗೊಂಡೋದ್ರು, ನನಗೆ 80 ರೂಪಾಯಿ ತೋರಿಸ್ತಾ ಇದೆ. 20 ನಿಮಿಷ ಆದಮೇಲೆ ಬಂದರು, ಇವಾಗ ಕ್ಯಾಶ್ ಕಲೆಕ್ಟ್ ಅಂತ ಹಾಕ್ಬಿಡ್ತೀನಿ, ಅವ್ರೇನು ನಾಳೆ ಏನು ತೊಗೊಳ್ತಾರೋ ಗೊತ್ತಿಲ್ಲ. ಈಗ ಏನು ಅಂದರೆ, ಇದು ಯಾರು ಕಸ್ಟಮರ್ ಬುಕ್ ಮಾಡಿದಾರಲ್ಲ, ದಯವಿಟ್ಟು ಸಾರಿ ಕೇಳ್ತೀನಿ ಈ ವಿಡಿಯೋ ಮುಖಾಂತರ ನಿಮಗೆ, ದಯವಿಟ್ಟು ಸಾರಿ ಸರ್ ನೀವೇನಾದರೂ ನೋಡಿದ್ರೆ. ಯಾಕಪ್ಪ ಅಂದರೆ ನಮ್ಮಿಂದ ನಿಮಗೆ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಒಂದು ಎಕ್ಸ್ಪೆರಿಮೆಂಟಲ್ ವಿಡಿಯೋ ಆಗಿತ್ತಿದ್ದು. ಇನ್ನೊಂದು ಏನಂದರೆ, ಇದರಿಂದ ನಿಮ್ಮಿಂದನೂ ಕೂಡ ಜನಗಳಿಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ಳಿ. ಏನಂದರೆ, ಎಷ್ಟೋ ಜನ ಅಂದರೆ 1000 ಜನ ಪೌಡ್ರ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ. ಓಕೆ, 1000 ಜನ ಪೌಡ್ರ್ ಮಾಡ್ತಾ ಇದ್ದಾರೆ. ಪೌಡ್ರ್ ಮಾಡೋರು ಏನು ಪಾರ್ಟ್ನರ್ಸ್ ಅಂತ ಏನು ಕರೀತಾರೆ, ಅವ್ರ ಬಗ್ಗೆ ಒಂದು ಸ್ವಲ್ಪನೂ ಕಾಳಜಿ ಇಲ್ಲ ಕಂಪ್ನಿಗೆ. ಏನು ಕಸ್ಟಮರ್ ಕಡೆಯಿಂದ ತೊಗೋಬೇಕು, ಹೋಗಿ ಡ್ರಾಪ್ ಮಾಡಬೇಕು, ಅದೇನು ಸೇಫಾಗಿ ಡ್ರಾಪ್ ಆಗಬೇಕು ಅನ್ನೋದು ಒಂದೇ ಉದ್ದೇಶ ಆಗಿದೆ ಪೌಡ್ರ್ ಕಂಪ್ನಿಯವ್ರಿಗೆ. ಯಾವುದೇ ರೀತಿಯ ಪಾರ್ಟ್ನರ್ ಬಗ್ಗೆ ಒಂದು ಸ್ವಲ್ಪನೂ ಕಾಳಜಿ ಇಲ್ಲ. ಇವಾಗ ಹೇಳಿದೆ ನಾನು, ಕೇಳೋದಕ್ಕೆ ಏನಂದರು ಅಂದರೆ, ನಮ್ಮಲ್ಲಿ ಯಾವುದೇ ರೀತಿ ಇನ್ಶೂರೆನ್ಸು ಇಲ್ಲ, ಅದೇ ರೀತಿ ಎಮರ್ಜೆನ್ಸಿ ಫೆಸಿಲಿಟಿಗಳು ಏನೂ ಇಲ್ಲ ಅಂತ ಹೇಳಿದ್ರು. ನೀವೇ ಆಡಿಯೋ ಎಲ್ಲನೂ ಕೇಳಿದ್ರಿ ಅಂತ ಅನ್ಕೋತೀನಿ, ಇದೊಂದು ಎಕ್ಸ್ಪೆರಿಮೆಂಟ್ ಆಗಿತ್ತು, ಇವಾಗ ನೀವೆಲ್ಲ ನೋಡಿದ್ರಿ ಅಂತ ಅನ್ಕೋತೀನಿ. ಇದನ್ನು ನೋಡಬೇಕು, ಇದು ದುಡ್ಡಂತೂ ಬರುತ್ತಾ ಇಲ್ವೋ ಗೊತ್ತಿಲ್ಲ, ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ತಲುಪಲಿ ಅಂತ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಬಾಯ್.